ಇಂದಿನ ಯುವಕರು ತಮ್ಮ ಜೀವನ ಬದಲಾವಣೆಯ ಸಂದರ್ಭದಲ್ಲಿ ದುಶ್ಚಟಗಳಿಗೆ ಜಾತಿ, ಕುಲ, ಮತ ಪಂಥ ಎಂದು ಬಡಿದಾಡದೆ ಕಾಯಕವೇ ಕೈಲಾಸ ಎಂಬ ಶರಣರ ಸಂದೇಶದಂತೆ ಬದುಕನ್ನ ಸುಂದರವಾಗಿಸಿಕೊಳ್ಳಬೇಕೆಂದು ಶಾಸಕ ಅಮರೇಗೌಡ ಬಯ್ಯಾಪುರ್ ಹೇಳಿದ್ದಾರೆ. ಪಟ್ಟಣದ ಬಸವ ಭವನದಲ್ಲಿ ಶುಕ್ರವಾರ ಸಂಜೆ ಭಕ್ತ ಶ್ರೇಷ್ಠ ಕನಕದಾಸರ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮೌಲಾನಾ ಅಬ್ದುಲ್ ಕಲಾಂ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಮಯದಲ್ಲಿ ವಿಶೇಷ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು. ಡಿವೈಎಸ್ಪಿ ಅವರಾದ ದೋಟಿಹಾಳದ ಹನುಮಂತಪ್ಪ ಭಜಂತ್ರಿ, ಶ್ರೀಮತಿ ಶ್ವೇತಾ ಅಮರಾವತಿ, ನೂತನ ಉಪ ತಹಶೀಲ್ದಾರರು ಕುಷ್ಟಗಿ, ಶ್ರೀಮತಿ ರಜಿಯಾ ಬಾವಿಕಟ್ಟಿ, ಹುಸೇನ್ ಸಾಬ್ ಕೆ, ಅಬ್ದುಲ್ ರಜಾಕ್ ಮುಂತಾದವರು ಗೌರವವನ್ನು ಸ್ವೀಕರಿಸಿದರು. ಹಾಗೂ ವೇದಿಕೆ ಮೇಲೆ ಆಸನಾದಂತಹ ಪ್ರಾಚಾರ್ಯ ಅಂತ ನನ್ನ ನೆಚ್ಚಿನ ಗುರುಗಳು ಸಹ ಅಂತ ರಾಣಿ ಸರ್ ಅವರು, ಹಾಗೂ ಅವರು ಬರೆಯಣದೆ ವೇದಿಕೆ ಮೇಲೆ ಆಸನಾಗಿರುವುದೆಲ್ಲವೆಂದು ನಾನು ವಂದಿಸುತ್ತಿದ್ದು, ಇಬ್ಬರು ಮಹಾನ್ ದಾರ್ಶನಿಕರಾದಂತಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹಾಗೂ ಭಕ್ತ ಕನಕದಾಸರು, ಒಬ್ಬರು ಶಿಕ್ಷಣ ಕ್ಷೇತ್ರದ ಮೂಲಕ ಈ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದರೆ ಇನ್ನೊಬ್ಬರು ಸಾಹಿತ್ಯ ಕ್ಷೇತ್ರದ ಮೂಲಕ ಈ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದವರು. ಅಂತಹ ದಾರ್ಶನಿಕರ ಹೆಸರು ನಿಜವಂತಿ ಎಂದು ಅಂತಹ ದಾರ್ಶನಿಕರ ಹೆಸರಿನಲ್ಲಿ ಇಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರಸ್ಟ್ ಅನ್ನು ಉದ್ಘಾಟಿಸಿ ಅಂತಹ ಟ್ರಸ್ಟ್ ಮೂಲಕ ಈ ಸಮಾಜಕ್ಕೆ ಅಂತಹ ಮಹಾನ್ ದಾರ್ಶನಿಕರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಲು ತಯಾರಾಗಿರುವಂತಹ ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ